ಸ್ಟೀಲ್ ಮಾಫಿಯಾ ಒಂದು ವ್ಯವಸ್ಥಿತವಾಗಿ ನಡೀತಾ ಇದ್ದಂಥ ಮಾಫಿಯಾ ಅದು. ಅದರೊಳಗೆ ಈ ಪೆಟ್ರೋಲ್ ಕದೀತಾ ಇದ್ದಂಥ ಒಂದು ತಂಡ, ಡೀಸೆಲ್ ಕದೀತಾ ಇದ್ದ ತಂಡ, ಮುಖ್ಯವಾಗಿ ಈ ಫರ್ನೆಸ್ ಆಯಿಲ್ ಈ ಕೈಗಾರಿಕೆಗಳಿಗೆ ಭಾಳ ಪ್ರಮುಖವಾದ ಒಂದು ಫ್ಯೂಯಲ್ ಅದು ಫರ್ನೆಸ್ ಆಯಿಲ್ ಅಂತೇಳಿ. ಅದರ ದಂಧೆಯಲ್ಲಿ ಭಾಳ ವ್ಯವಸ್ಥಿತವಾಗಿ ಅದು ಹಲವಾರು ಈ ಸ್ಕ್ರ್ಯಾಪ್ ವ್ಯಾಪಾರಿಗಳ ವಶದಲ್ಲಿತ್ತದು ಆ ದಂಧೆ. ಅದನ್ನು ಇವರು ಈ ಸಾಗಾಣಿಕೆಯ ಸಮಯದಲ್ಲಿ ಅಥವಾ ಅದನ್ನು ಶೇಖರಣೆ ಮಾಡೋ ಜಾಗದಲ್ಲಿ ಅದನ್ನು ಕಳ್ಳತನ ಮಾಡಿ ಇಟ್ಕೊಂಡು ಅದನ್ನು ಒಂದು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿ ಕಾಳಸಂತೆಯಲ್ಲಿ ಅದನ್ನು ಮಾರಾಟ ಮಾಡ್ತಾಯಿದ್ರು. ಈ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರು ಅವ್ರಿಗೆ ಹೆಚ್ಚಿನ ದುಡ್ಡು ಬರೋಕ್ಕೆ ಶುರುವಾಯಿತು. ಅದನ್ನು ಆವಾಗ ಈ ಆಯಿಲ್ ಕುಮಾರ್ನ ತಂಡ ಆ ಇಡೀ ದಂಧೆಯನ್ನು ಅವರು ಸಿಕ್ತಕೊಂಡ್ರು.